ಭಾಗಲಬ್ಧ ಸಂಖ್ಯೆಯನ್ನು ಗಾತಾಂಕವಾಗಿ ಹೊಂದಿರುವ ಸಂಖ್ಯೆಗಳ ಪರಿಚಯ ಇಂಟ್ರೋ ಟು ರ್ಯಾಷನಲ್ ಎಕ್ಸ್ಪನೆಂಟ್ಸ್ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೊದಲಿಗೆ ನಾಲ್ಕರ ಗಾತ ಮೂರು ಈ ನಾಲ್ಕರ ಗಾತ ಮೂರು ಇದನ್ನು ಬಿಡಿಸೋಣ ಬಿಡಿಸಿದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಾಲ್ಕನ ಗಮನಿಸಿ ಇದು ಒಂದು ಸಂಖ್ಯೆ ಇದನ್ನು ಆಧಾರ ಸಂಖ್ಯೆ ಅಂತ ಕರಿತೀವಿ ಮೇಲುಗಡೆ ಇರ್ತಕ್ಕಂಥ ಮೂರನ್ನು ಗಾತ ಸೂಚಿ ಅಂತ ಕರಿತೀವಿ ಈ ಮೂರು ಅಂತಕ್ಕಂಥದ್ದು ಏನಪ್ಪ ಆಗಿರುತ್ತೆ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂದರೆ ಗಾತ ಸೂಚಿ ಯಾವಾಗಲೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ನಾವು ಇದನ್ನು ಬಿಡಿಸ್ತಾ ಇದ್ದೇವೆ ಬಿಡಿಸಿದಾಗ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ ನಾಲ್ಕು ಅಂದರೆ ನಾಲ್ಕರ ಗಾತ ಮೂರು ಅಂತ ಅಂದ್ರೆ ಎಷ್ಟಪ್ಪಾ ಅಂದ್ರೆ ಅರವತ್ತ ನಾಲ್ಕು ಆಯಿತು ಅದೇ ರೀತಿ ಈಗ ನಾಲ್ಕರ ಗಾತ ಮೈನಸ್ ಮೂರು ಅಂತ ತಿಳ್ಕೊಳ್ಳೋಣ ಈ ಮೈನಸ್ ಮೂರು ಸಹ ಇದು ಒಂದು ಸಹ ಏನಪ್ಪ ಅಂದರೆ ಈ ಒಂದು ಗಾತ ಸೂಚಿ ಇದೂ ಸಹ ಭಾಗಲಬ್ಧ ಸಂಖ್ಯೆ ಆಗಿದೆ ಹೇಗೆ ಅಂದ್ರೆ ಒಂದು ಬಾಗಿಸು ನಾಲ್ಕರ ಗಾತ ಮೂರು ಅಂತ ಇದನ್ನ ಬರ್ಕೊಳ್ಬೋದು ಒಂದು ಬಾಗಿಸು ನಾಲ್ಕರ ಗಾತ ಮೂರು ಅಂದ್ರೆ ನಾಲ್ಕರ ಘಾತ ಮೈನಸ್ ಮೂರನ್ನ ಒಂದು ಬಾಗಿಸು ನಾಲ್ಕರ ಘಾತ ಮೂರು ಅಂತ ಬರ್ಕೊಳ್ತಾ ಇದೀವಿ ಅದನ್ನ ಬಡ್ಕೊಂಡಾಗ ಒಂದು ಬಾಗಿಸು ನಾಲ್ಕರ ಗಾತ ಮೂರು ಇಲ್ಲಿ ಆಲ್ರೆಡಿ ಬಂದಿದೆ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾಲ್ ನಾಲ್ಕಲಿ ನಾಲ್ಕ ಅಂದ್ರೆ ಇಲ್ಲಿ ನಾಲ್ಕರ ಘಾತ ಮೈನಸ್ ಮೂರು ಅಂದಾಗ ಒಂದು ಬಾಗಿಸು ಅರವತ್ನಾಲ್ಕ ಬಂತು ಇಲ್ಲಿ ನಾಲ್ಕರ ಘಾತ ಮೂರು ಇದು ಸಹ ಇಲ್ಲಿ ಗಾತ ಸೂಚಿ ಭಾಗಲಬ್ಧ ಸಂಖ್ಯೆನೆ ಆಗಿದೆ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಈಗ ನಾಲ್ಕರ ಗಾತ ಅರ್ಧ ಈಗ ಭಿನ್ನ ರಾಶಿ ರೂಪದಲ್ಲಿರುವಂತಹ ಗಾ ಗಾತಾಂಕಗಳನ್ನು ತೆಗೆದುಕೊಳ್ಳೋಣ ಭಿನ್ನರಾಶಿ ರೂಪದಲ್ಲಿ ಗಾತಾಂಕಗಳು ನಾಲ್ಕರ ಗಾತ ಅರ್ಧ ನಾಲ್ಕರ ಗಾತ ಅರ್ಧ ಅಂದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಇದನ್ನ ಏನಂತ ಬರೀಬಹುದು ಅಂದ್ರೆ ವರ್ಗ ಮೂಲ ನಾಲ್ಕು ಅಂತ ಬರೀತೇವೆ ಅಂದ್ರೆ ಪ್ರಿನ್ಸಿಪಲ್ ರೂಟ್ ಫೋರ್ ನಾಲ್ಕರ ಗಾತ ಅರ್ಧ ಇಲ್ಲಿ ಕರಣೀಯ ಕ್ರಮ ಎರಡಾಗಿದೆ ಕರಣೀಯ ಕ್ರಮ ಎರಡಾಗಿದೆ ಇದನ್ನ ನಾವು ಬಿಡಿಸಿ ಬರೆದಾಗ ವರ್ಗಮೂಲ ನಾಲ್ಕು ಒಂದಾಗ ಎಷ್ಟಪ್ಪ ಅಂದ್ರೆ ಎರಡು ನಾಲ್ಕರ ವರ್ಗ ಮೂಲ ಎರಡು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅರ್ಧ ಬಂತು ಅಂದ್ರೆ ನಾಲ್ಕರ ಗಾತ ಅರ್ಧ ಅಂದ್ರೆ ಅದರ ಬೆಲೆ ಎಷ್ಟು ಬಂತು ಅಂದ್ರೆ ಒಂದು ಎರಡಕ್ಕೆ ಸಮ ಆಯಿತು ಈಗ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ನಾಲ್ಕು ಅದೇ ನಾಲ್ಕನ ತೆಗೆದುಕೊಳ್ಳೋಣ ನಾಲ್ಕನ ಗಾತಾಂಕ ರೂಪದಲ್ಲಿ ಬರೆದಾಗ ಎರಡರ ಗಾತ ಎರಡು ಅಂತ ಬರ್ತೀವಿ ನಾಲ್ಕನ್ನ ಗಾತಾಂಕ ರೂಪದಲ್ಲಿ ಬರೆದಾಗ ಎರಡರ ಗಾತ ಎರಡು ಅಂತ ಬರ್ತೀವಿ ಇಲ್ಲಿ ನೋಡಿ ನಾಲ್ಕರ ಗಾತ ಅರ್ಧ ಅಂದಾಗ ಎರಡು ಬಂತು ನಾಲ್ಕು ಇಸ್ ಈಕ್ವಲ್ ಟು ಎರಡರ ಎರಡು ಬಂತು ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಗಾತ ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆನೆ ಆಗಿದೆ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಈಗ ಒಂಬತ್ತರ ಗಾತ ಅರ್ಧ ಈಗ ಒಂಬತ್ತರ ಗಾತ ಅರ್ಧ ಅಂದಾಗ ಇದನ್ನೇ ಅಂತ ಬರ್ತೀವಿ ವರ್ಗ ಮೂಲ ಒಂಬತ್ತು ವರ್ಗಮೂಲ ಒಂಬತ್ತು ಅಂದ್ರೆ ಒಂಬತ್ತರ ವರ್ಗಮೂಲ ಎಷ್ಟಪ್ಪ ಅಂದ್ರೆ ಮೂರು ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಒಂಬತ್ತರ ಘಾತ ಅರ್ಧ ಅಂದಾಗ ಅದರ ಒಂದು ಸಂಖ್ಯೆ ಎಷ್ಟು ಬಂತಪ್ಪ ಅಂದ್ರೆ ಮೂರು ಅಂದ್ರೆ ಇದನ್ನ ನಾವು ಘಾತಾಂಕ ರೂಪದಲ್ಲಿ ಬರೆದಿದ್ದನ್ನ ನಾವು ವರ್ಗಮೂಲದಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇವೆ ವರ್ಗಮೂಲ ಒಂಬತ್ತು ಈಸ್ ಈಕ್ವಲ್ ಟು ಮೂರು ಅದೇ ರೀತಿ ಒಂಬತ್ತು ಈಸ್ ಈಕ್ವಲ್ ಟು ಇದನ್ನ ಘಾತ ರೂಪದಲ್ಲಿ ಬರೆಯಿದೆ ಅಂದ್ರೆ ಮೂರರ ಘಾತ ಎರಡು ಮತ್ತೊಂದು ಉದಾಹರಣೆಯನ್ನ ಗಮನಿಸಿಕೊಳ್ಳೋಣ ಇಪ್ಪತ್ತೈದರ ಘಾತ ಅರ್ಧ ಇಪ್ಪತ್ತೈದರ ಗಾತ ಅರ್ಧ ಅಂದಿದ ತಕ್ಷಣ ನಮ್ಗೆ ಗೊತ್ತಾಯಿತು ವರ್ಗ ಮೂಲ ಇಪ್ಪತ್ತ ಐದು ಇಪ್ಪತ್ತೈದರ ವರ್ಗ ಮೂಲ ಐದು ಅಂತ ನಮಗೆ ಗೊತ್ತಾಯಿತು ಇಪ್ಪತ್ತೈದನ್ನು ಬರೆದು ಅದನ್ನು ಗಾತ ರೂಪದಲ್ಲಿ ಬರೀರಿ ಗಾತಾಂಕ ರೂಪದಲ್ಲಿ ಬರೀರಿ ಅಂದರೆ ಐದರ ಗಾತ ಎರಡು ಅಂತ ನಾವು ಬರಿತೀವಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಂಟರ ಗಾತ ಒಂದು ಬಾಗಿಸು ಮೂರು ಈಗ ಎಂಟರ ಎಂಟರಘಾತ ಒಂದು ಬಾಗಿಸು ಮೂರು ಎಂಟರಘಾತ ಒಂದು ಬಾಗಿಸು ಮೂರು ಅಂತಂದಾಗ ಇದನ್ನು ನಾವೇನು ಬರ್ತೀವಿ ಈ ಹಿಂದೆನೆ ನೋಡಿದ್ದೀವಿ ನಾವು ಇದು ಘನ ಮೂಲ ಕ್ಯೂಬ್ ರೂಟ್ ಆಫ್ ಎಯ್ಟ್ ಈ ಕ್ಯೂಬ್ ರೂಟ್ ಆಫ್ ಎಯ್ಟ್ ಇದನ್ನು ಬಿಡಿಸ್ಕೊಂಡಾಗ ಅಂದರೆ ಈ ಎಂಟನ್ನು ಎರಡರ ಘನ ಸಂಖ್ಯೆಯಾಗಿ ಬರಿಬೋದು ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಕ್ಯೂಬ್ ರೂಟ್ ಆಫ್ ಟೂ ಕ್ಯೂಬ್ ಅಂತ ಬರೀಬಹುದು ಟ್ಯೂಬ್ ರೂಟ್ ಆಫ್ ಟೂ ಕ್ಯೂಬ್ ಅಂದರೆ ಅಂದರೆ ಇದರ ಘನಮೂಲ ಎಷ್ಟು ಎಂಟರ ಘನ ಮೂಲ ಎಷ್ಟು ಅಂದರೆ ಎರಡು ಎಂಟರ ಘನ ಮೂಲ ಎರಡಾಯಿತು ಅಂದರೆ ಇಲ್ಲಿ ಎಂಟರ ಘಾತ ಒಂದು ಬಾಗಿಸು ಮೂರು ಅಂದಾಗ ಎರಡಾಯಿತು ಈಗ ಎರಡರ ಗಾತ ಮೂರು ಅದನ್ನು ನಾವೇಂತ ಬರ್ತೀವಿ ಎಂಟು ಅಂದರೆ ಎಂಟನ್ನು ಘನ ಸಂಖ್ಯೆಯಾಗಿ ಬರೀರಿ ಅಂದರೆ ಎರಡರ ಘಾತ ಮೂರು ಅಂತ ನಾವು ಬರಿತೀವಿ ಇವೆರಡು ಸಿಮಿಟ್ರಿ ನೋಡಿ ಒಂದು ಎಂಟರ ಗಾತ ಒಂದು ಬಾಗಿಸ ಮೂರು ಅಂದಾಗ ಎರಡು ಬಂತು ಎರಡರ ಗಾತ ಮೂರು ಅಂದಾಗ ಎಂಟು ಬಂತು ಇವೆರಡು ಒಂದನ್ನು ಒಂದು ಹೋಲಿಕೆ ಆಗ್ತದೆ ಇಲ್ಲಿ ಗಮನಿಸಿ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ನಾಲ್ಕು ಅದರ ಗಾತ ಒಂದು ಬಾಗಿಸು ಮೂರು ಅಂದರೆ ಇದನ್ನು ನಾವೇನು ಬರಿಬೋದಪ್ಪ ಅಂದರೆ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕನ ಅದರ ಅಪವರ್ತನಗಳಾಗಿ ಬರೀರಿ ಅಂದ್ರೆ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ ನಾಲ್ಕು ಇದನ್ನ ಏನಂತ ಬರಿತಾ ಇದೀವಪ್ಪ ಅಂದ್ರೆ ಕ್ಯೂಬ್ ರೂಟ್ ಆಫ್ ನಾಲ್ಕರ ಗಾತ ಮೂರು ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ಸ್ ಉತ್ತರ ಎಷ್ಟು ಬಂತು ಅಂದರೆ ನಾಲ್ಕು ಅಂದರೆ ಸಿಕ್ಸ್ಟಿ ಫೋರ್ ಪವರ್ ಆಫ್ ಒನ್ ಬೈ ತ್ರೀ ಇಸ್ ಈಕುಲ್ ಟು ಎಷ್ಟಪ್ಪ ಅಂದರೆ ನಾಲ್ಕು ಈಗ ಫೋರ್ ಕ್ಯೂಬ್ ಫೋರ್ ಕ್ಯೂಬ್ ಅಂತ ಬರೀರಿ ಅಂತಂದಾಗ ಅಂದಾಗ ಎಷ್ಟಾಗತ್ತೆ ಅದು ಅರವತ್ನಾಲ್ಕು ಅಂದ್ರೆ ನಾಲ್ಕರ ಘನ ಎಷ್ಟು ಅಂದ್ರೆ ಅರವತ್ತ ಆಗ್ತದೆ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನ ಗಮನಿಸೋಣ ಮೂವತ್ತ ಎರಡು ಅದರ ಗಾತ ಒಂದು ಬಾಗಿಸು ಐದು ಅಂದ್ರೆ ಐದನೇ ಒಂದು ಮೂವತ್ತೆರಡರ ಗಾತ ಐದನೇ ಒಂದು ಅಂದ್ರೆ ಫಿಫ್ತ್ ರೂಟ್ ಈಗ ಇದನ್ನ ಬರೀರಿ ಅಂದ್ರೆ ರೂಟ್ ಅಲ್ಲಿ ಬರೀರಿ ಅಂದ್ರೆ ಫಿಫ್ತ್ ರೂಟ್ ಮೂವತ್ತ ಎರಡು ಅಂತ ಬರೀತೇವೆ ಫಿಫ್ತ್ ರೂಟ್ ಮೂವತ್ತೆರಡು ಮೂವತ್ತೆರಡನ್ನ ನಾವು ಬಿಡಿಸ್ಕೊಳ್ಳಿ ಅಂದಾಗ ನಾವೇನಂತ ಬರ್ತೀವಿ ಎರಡು ಇಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎರಡೆರಳಿ ನಾಲ್ಕು ನಾಲ್ಕು ಎರಳಿ ಎಂಟು ಎಂಟೆರಳಿ ಹದಿನಾರು ಹದಿನಾರು ಮೂವತ್ತ ಎರಡು ಮೂವತ್ತೆರಡನ್ನ ಏನಂತ ಬರಿಬೋದಪ್ಪ ಅಂದರೆ ಎರಡರಘಾತ ಐದು ಅಂತ ನಾವು ಇಲ್ಲಿ ಬರಿಬಹುದಾಗಿದೆ ಇಲ್ಲಿ ಮೂವತ್ತೆರಡು ಫಿಫ್ತ್ ರೂಟ್ ಅಂದಾಗ ಇಲ್ಲಿ ಬೆಲೆ ಎಷ್ಟು ಬಂತಪ್ಪ ಅಂದರೆ ಎರಡು ಇಲ್ಲಿ ಎರಡು ಬಂತು ಅದೇ ಎರಡರಘಾತ ಐದು ಅದನ್ನು ಮೂವತ್ತೆರಡನ್ನು ಏನಂತ ಬರಿಬೋದು ಎರಡರ ಗಾತ ಐದು ಅಂತ ಬರಿಬೋದು ಮೂವತ್ತೆರಡರ ಗಾತ ಒಂದು ಭಾಗಿಸು ಐದು ಅಂದರೆ ಎಷ್ಟಾಯಿತು ಎರಡಾಯಿತು ಅಂದರೆ ಯಾವುದೇ ಇಲ್ಲಿ ಗಮನಿಸಿ ಯಾವುದೇ ಗಾತಾಂಕವನ್ನು ಗಮನಿಸಿ ಯಾವುದೇ ಗಾತಾಂಕ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಆ ಗಾತಾಂಕಗಳೆಲ್ಲನೂ ಸಹ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಸೊ ಈ ಎಲ್ಲ ಎಕ್ಸ್ಪೋನೆಂಟ್ಸು ಸಹ ಏನಾಗಿರುತ್ತಪ್ಪ ಅಂದರೆ ರ್ಯಾಷನಲ್ ಆಗಿರುತ್ತೆ ಅಂದರೆ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಎಲ್ಲ ಗಾತಾಂಕಗಳು ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿರುತ್ತವೆ